ಹಾಯ್ ಫ್ರೆಂಡ್ಸ್, ನಮಸ್ತೆ. ಅನೇಕ ಆರೋಗ್ಯ ಪ್ರಯೋಜನಗಳುಳ್ಳಂಥ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಒಂದು ಅಕ್ಕಿ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಿಮ್ಮೇಲೆ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ, ನನಗೆ ಗೊತ್ತಿಲ್ಲ. ಇದು ಹೇಗೆ ಅನ್ನ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡಿ, ಇದೇ ಮಾಪ್ಪಳೈ ಸಾಂಬಾರ್ ರೆಡ್ ರೈಸ್. ಮಾಪ್ಪಳೈ ಸಾಂಬಾರ್ ರೈಸ್ ಬಂದು ಪಾಪ್ಯುಲರ್ ರೈಸ್ ವೆರೈಟಿ ಇನ್ ತಮಿಳ್ನಾಡು. ತಮಿಳ್ನಾಡಿನಲ್ಲಿ ಸಿಗುವಂಥ ಪಾಪ್ಯುಲರ್ ರೈಸ್ ವೆರೈಟಿಗಳಲ್ಲಿ ಇದು ಒಂದು. ಹಿಂದಿನ ಕಾಲದಲ್ಲಿ ಮದುಮಗನಿಗೆ ತಮ್ಮ ಶಕ್ತಿ ಸಾಬೀತುಪಡಿಸೋದಕ್ಕೆ ಭಾರಿ ಗಾತ್ರದಷ್ಟು ಬಂಡೆಗಳನ್ನ ಎತ್ತಬೇಕಾಗಿತ್ತಂತೆ. ಹಾಗಾಗಿ ಮಾಪ್ಪಳೆ ಸಂಬ ಅಕ್ಕಿಯನ್ನು ಉಪಯೋಗಿಸಿ ಅನ್ನ ಮಾಡ್ಕೊಡೋದ್ರಿಂದ ಅವರಿಗೆ ಆ ಶಕ್ತಿ ಸಿಕ್ತಿತ್ತು. ಹಾಗಾಗಿ ಇದಕ್ಕೆ ಮಾಪ್ಪಳೆ ಸಂಬ ರೈಸ್ ಅಂತ ಹೆಸರು. ಮದುಮಗನ ಅಕ್ಕಿ ಅಂತಲೂ ಕೂಡ ಕರೀತಾರೆ. ಶುಗರ್ ಪೇಷಂಟ್ಸ್ ಕೂಡ ಈ ಅಕ್ಕಿಯನ್ನು ತಿನ್ಬಾರ್ದು. ಸಕ್ಕರೆ ಕಾಯಿಲೆ ಇರೋರು ಅನ್ನ ತಿನ್ನಬಾರ್ದು ಅಂತಾರೆ, ಆದರೆ ಈ ರೆಡ್ ರೈಸನ್ನು ತಿನ್ಬೋದು. ಸಕ್ಕರೆಯನ್ನು ಸಮತೋಲನವಾಗಿಟ್ಕೊಳ್ಳುತ್ತೆ ರಕ್ತದಲ್ಲಿ, ಹಾಗಾಗಿ ಯಾವುದೇ ಟೆನ್ಷನ್ ತಗೊಳ್ದಿರ ತಿನ್ಬೋದು. ಫೈಬರ್ ಕಂಟೆಂಟು ಜಾಸ್ತಿ ಇದೆ. ನಾರಿನಾಂಶ ಜಾಸ್ತಿ ಇರೋ ಕಾರಣ ನಮ್ಮ ಕರುಳು ಶುದ್ಧಿ ಆಗುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೂ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಜಿಂಕ್ ಜಾಸ್ತಿ ಇದೆಯಂತೆ. ಹಾಗೆ ನಮಗೆ ಹಿಮೋಗ್ಲೋಬಿನ್ನು ಇಂಪ್ರೂವ್ ಆಗೋದು ಕೂಡ ಹೆಲ್ಪ್ ಮಾಡುತ್ತಂತೆ. ನಮ್ಮ ರಕ್ತ ಸ್ವಲ್ಪ ಜಾಸ್ತಿ ಆಗೋದಕ್ಕೆ ಹೇರಾಳವಾದ ತುಂಬಾ ಸಿಕ್ಕಾಪಟ್ಟೆ ಜಾಸ್ತಿ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಕೂಡ ನೀವು ತಿಳ್ಕೊಬಹುದು. ಈಗ ಅಕ್ಕಿಯಿಂದ ಅನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನು ಅಕ್ಕಿ ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ತೀನಿ. ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಳ್ಬೇಕಾದ್ರೆ ಏನು ತೊಂದರೆ ಇಲ್ಲ. ಇದಕ್ಕೆ ಯಾವುದೇ ರೀತಿಯ ಔಷಧಿಗಳನ್ನು ಒಡೆದು ಬೆಳೆಸೋದಿಲ್ವಂತೆ. ಇದಕ್ಕೆ ಯಾವುದೇ ಪೆಸ್ಟಿಸೈಡ್ಸ್ ಹಾಕಿ ಅಕ್ಕಿನ ಬೆಳೆಯೋದಿಲ್ವಂತೆ ಈ ಅಕ್ಕಿ. ನಾನು ಎರಡು ಮೂರು ಸರಿ ಅಕ್ಕಿನ ತೊಳೆದು ತೊಗೊಬಂದಿದ್ದೀನಿ. ಈಗ ಒಂದು ಕಪ್ ನಾನು ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ ಇಲ್ಲಿ ನಾನು ಎರಡೂವರೆ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಚೆನ್ನಾಗಿ ಮೆತ್ತಗೆ ಬೇಕು ಅಂತಂದರೆ ನೀವು ಮೂರು ಕಪ್ಪಷ್ಟು, ಒಂದು ಕಪ್ ಅಕ್ಕಿಗೆ ಮೂರು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ನಾನು ಇಲ್ಲಿ ಎರಡೂವರೆ ಕಪ್ಪಷ್ಟು ನೀರು ಹಾಕಿದ್ದೀನಿ. ಒಂದು ಸ್ವಲ್ಪ ಅಷ್ಟೇ ಉಪ್ಪು ಹಾಕಿ, ಉಪ್ಪು ಬೇಕಾದರೆ ಆಪ್ಷನಲ್, ನೀವು ಬೇಕಾದರೆ ಹಾಕ್ಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಉಪ್ಪು ಹಾಕ್ದಿರೋನು ಮಾಡ್ಕೊಬೋದು. ಮುಚ್ಚಳವನ್ನು ಮುಚ್ಚಿಟ್ಟು ನಾನು 30 ನಿಮಿಷ ನೆನೆಯೋದಕ್ಕೆ ಇಡ್ತೀನಿ. ನೀವು ಇಡೀ ರಾತ್ರಿ, ಒಂದು ರಾತ್ರಿ ಪೂರ್ತಿ ನೆನೆಸಿಟ್ಟು ಕೂಡ ಒಳ್ಳೆಯದೇ. ನೀವು ರಾತ್ರಿ ನೆನೆಸಿಟ್ಟರೆ ಆ ನೀರನ್ನು ಚೆಲ್ಲೋದಕ್ಕೆ ಹೋಗಬೇಡಿ. ನೀರನ್ನು ವೇಸ್ಟ್ ಮಾಡಿದಿರಾ, ಅದೇ ನೀರನ್ನು ಉಪಯೋಗಿಸ್ಕೊಂಡೇ ಅನ್ನ ಮಾಡ್ಕೊಳ್ಳಿ. ನಾನು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಸ್ಟೌ ಮೇಲೆ ಇಟ್ಟಿದ್ದೀನಿ. ನಾನು 6 ವಿಷಲ್ ಅಷ್ಟು ಹೈ ಫ್ಲೇಮಲ್ಲಿ ಇಟ್ಟು ವಿಷಲ್ ಬಂದಿದೆ. ಈಗ 4 ವಿಷಲು ನಾನು ಸಿಮ್ ಮೇಲಿಟ್ಟು ಕೂಗಿಸ್ಕೊಳ್ತೀನಿ. ಈಗ ಪೂರ್ತಿಯಾಗಿ ವಿಷಲ್ ಇಳಿದಾದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಅನ್ನ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ. 2.5 ಕಪ್ಪಷ್ಟು ಅಕ್ಕಿ, 10 ವಿಷಲ್ಸು. 6 ವಿಷಲ್ಸ್ ಹೈಯಲ್ಲಿ ಇಟ್ಟು ಕೂಗಿಸ್ಕೊಬೇಕು, 4 ವಿಷಲ್ಸ್ನ ಲೋ ಫ್ಲೇಮಲ್ಲಿ ಇಟ್ಟೇ ಕೂಗಿಸ್ಕೊಬೇಕು. ನೀವು ಸಿಮ್ಮಲ್ಲೇ ಇಟ್ಟು ಕೂಗಿಸ್ಕೊಳೋಕ್ಕಾಗಲ್ಲ ಅಂದರೆ 6 ವಿಷಲ್ ಹೈಯಲ್ಲಿ ಇಟ್ಟಾದಮೇಲೆ ಒಂದು 5 ರಿಂದ 6 ನಿಮಿಷಗಳ ಕಾಲ ನೀವು ಲೋ ಫ್ಲೇಮಲ್ಲಿ ಇಟ್ಟು ಬಿಟ್ರೂ ಆಗುತ್ತೆ. ಅನ್ನ ನೋಡಿ, ಈ ರೀತಿ ಪರ್ಫೆಕ್ಟಾಗಿರುತ್ತೆ. ಅನ್ನ ಚೆನ್ನಾಗಿ ಬೆಂದಿದೆ. ನೀವು ಬರೀ ಅನ್ನವನ್ನೇ ಕೂಡ ತಿನ್ಬೋದು. ನೀವು ಸಲಾಡ್ಸಲ್ಲಿ ಕೂಡ ಅನ್ನ ಯೂಸ್ ಮಾಡ್ಕೊಬಹುದು. ಸಲಾಡ್ಸ್ ಜೊತೆ ಅನ್ನ ಹಾಕಿ ಕೂಡ ಮಾಡ್ಕೊಬಹುದು. ನೀವು ಯಾವುದೇ ಗ್ರೇವಿ ಜೊತೆ ತಿನ್ಬಹುದು. ಯಾವುದಾದ್ರೂ ಪಲ್ಯ ಒಂದಿದ್ದರೂ ಸಾಕು, ಒಂದು ಪಲ್ಯದ ಜೊತೆ ಕೂಡ ನೀವು ತಿನ್ಬಹುದು. ನಾನಿವತ್ತು ಬ್ರೇಕ್ಫಾಸ್ಟ್ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಲಂಚ್ ಬಾಕ್ಸ್ಗೆ ಕೂಡ ಕಟ್ಕೊಳಿಸ್ಬಹುದು. ನಾನು ಸ್ವಲ್ಪ ಕುಕ್ಕುಂಬರು, ಕ್ಯಾರೆಟು, ಬ್ರೋಕ್ಲಿ ಫ್ರೈ ಇದೆ, 2 ಪುಲ್ಕಾ, ಸಾಂಬಾರ್ ಇದೆ, ರೈಸು. ನೀವು ಸ್ವಲ್ಪ ಅನ್ನ, ಸ್ವಲ್ಪ ನೀರು ಜಾಸ್ತಿ, 3 ಕಪ್ಪಷ್ಟು ನೀರು ಹಾಕಿದ್ರೆ ನೀವು ಸ್ವಲ್ಪ ಮೆತ್ತಗಾಗುತ್ತೆ. ಮೊಸರು ಜೊತೆ ತಿನ್ನಬೇಕಾದ್ರೆ ಸ್ವಲ್ಪ ಮೆತ್ತಗಿದ್ದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನೀರು ಜಾಸ್ತಿ ಹಾಕಿ ಕೂಡ ಮಾಡಿದ್ದೀನಿ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.